ಅಮ್ಮ ಗೋಚ್ತಾಳೆ ಆಮೇಲೆ ಬಿಡಿಸ್ತಾವಳೆ, ಗೋಚ್ತಾಳೆ ಆಮೇಲೆ ಬಿಡಿಸ್ತಾವಳೆ. ಹೋಲ್ ಫ್ಯಾಮಿಲಿ ಎಲ್ಲ, ನಮ್ಮ ಫ್ಯಾಮಿಲಿ ಮಾತ್ರ ನಾವು ಸಾವಂತದುರ್ಗಕ್ಕೆ ಹೋಗ್ತಿದ್ವಿ. ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತಿದ್ವಿ. ನಾವು ಫಸ್ಟ್ ಎಸ್ ಆರ್ ಎಸ್ ಹೋಗ್ತಿದ್ವಿ, ಆಮೇಲೆ ಒಂದ್ 4 ಗಂಟೆ 5 ಗಂಟೆ ಬರ್ತಿದ್ವಿ. ಸೊ ಮಿಸ್ ಆಗ್ತಿತ್ತು. ತುಂಬಾ ಇತಿಹಾಸ ಪ್ರಸಿದ್ಧವಾದ ಸ್ಥಳ. ಆ ಮುಂದೆಗಡೆ ಧ್ವಜಸ್ತಂಭ ಇದೆ, ಅದು 53 ಅಡಿ ಇದೆ. ಒಂದೇ ಕಂಬ ಏಷ್ಯಾ ಖಂಡದಲ್ಲೇ ಇಲ್ಲ. ಕಾಣದ ಕರಿ ಬೆಟ್ಟ ಇದು, ಬಿಳಿ ಬೆಟ್ಟ ಅಂತ ಹೇಳಿದ್ದಾರೆ ಅರ್ಚಕರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬಾ ದಿನ ಆದ್ಮೇಲೆ ಊರಿಗೆ ಹೋಗ್ತಿದ್ವಿ, ಜಸ್ಟ್ ಬಿಕಾಸ್ ಇನ್ನೊಂದು ವೀಕಲ್ಲಿ ದಸರಾ ಇದೆ ಅಂತ. ಪ್ರತಿ ವರ್ಷ ನಾವು ದಸರಾ ಹಬ್ಬದ ದಿನಾನೂ ಊರಿಗೆ ಹೋಗ್ತಿದ್ವಿ, ಬಟ್ ಈ ಸಲ ಏನೋ 1 ವೀಕ್ ಪ್ರಯೋರ್ ಮಾಡ್ತಿದ್ದಾರೆ. ಮನೇಲೆ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಲೆಟ್ ಸ್ಟಾರ್ಟ್ ಅವರ್ ಬ್ಲಾಗ್. ಪ್ರತಿ ವರ್ಷ ನವರಾತ್ರಿ ಹೇಗೆ ನಡೆಯುತ್ತೆ ನಮ್ಮ ಮನೇಲಿ ಅಂತ ನಾನು ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಡೇ 2. ಸೊ ನಿನ್ನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಎಲ್ರಿಗೂ ಬಡಿಸಿ ತುಂಬಾನೇ ಲೇಟ್ ಆಗೋಯ್ತು. ಮೋರೋವರ್ ತುಂಬಾ ಮಳೆ ಬಂತು, ಅದ್ರ ಮೇಲೆ ನಮ್ಮ ಮನೇಲಿ ಯಾರು ಅಷ್ಟಾಗಿ ಮಾತಾಡಲ್ಲ, ಬ್ಲಾಗಲ್ಲೆಲ್ಲ ಇನ್ವಾಲ್ವ್ ಆಗಲ್ಲ. ಇಲ್ಲಿ ತುಂಬಾ ಜನ ಇದ್ರಲ್ಲ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅನ್ಬಿಟ್ಟು ನೆಕ್ಸ್ಟ್ ಡೇ ನಾನು ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಫ್ಯಾಮಿಲಿ ಎಲ್ಲ, ಐ ಮೀನ್ ಲೈಕ್ ಹೋಲ್ ಫ್ಯಾಮಿಲಿ ಎಲ್ಲ, ನಮ್ಮ ಫ್ಯಾಮಿಲಿ ಮಾತ್ರ ನಾವು ಸಾವಂತದುರ್ಗಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ಎಲ್ಲ ಅವ್ರು ಊರು ಹೋಗ್ತಿದ್ದಾರೆ. ಸೊ ಹಿಂಗೆ ಸ್ವಲ್ಪ ಡಿವೈಡ್ ಡಿವೈಡ್ ಆಗೋಯ್ತು. ಆ್ಯಂಡ್ ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ, ನೋಡೋಣ. ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ದೇವಸ್ಥಾನದೊಳಗೆ ಗೊತ್ತಿಲ್ಲ, ದೇವಸ್ಥಾನದೊಳಗೆಲ್ಲ ಬಿಡಲ್ಲ ಐ ಗೆಸ್. ಬೇರೆ ಕಡೆ ಆಲ್ಸೋ ಅಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇದೆ. ಬಿಸಿಲು ತುಂಬ ಇದೆ, ಹೋಗ್ತೀವೋ ಇಲ್ಲೋ ನಾಟ್ ಶೋರ್. ಸೊ ಯಾ, ಬನ್ನಿ ಸಾವಂತದುರ್ಗಕ್ಕೆ ಹೋಗಿ ಬರೋಣ.
ಗೈಸ್, ನಾವು ಅವ್ರ ಫ್ರೆಂಡ್ಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸಿದ್ದಾರೆ. ನಮ್ಮನೆ ದೇವರು, ನಮ್ಮನೆ ದೇವರು. ಇಲ್ಲೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ಪ್ರಸಾದ ಕೊಟ್ಟಿದ್ದಾರೆ, ಪಾಯಸ ಮತ್ತೆ ಇದೇನು ಕುಂಬಳಕಾಯಿ ಸಾರು ಅಂತ ಅನ್ನ ಸಾಂಬಾರು ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಮ್ಗೆ ಮಿಸ್ ಆಗ್ತಿತ್ತು. ಅಪ್ಪ ಯಾಕೆ ಮಿಸ್ ಆಗ್ತಿತ್ತು ಹೇಳು. ಲೇಟಾಗಿ ಬರ್ತಿದ್ದು ಯಾಕೆ ಮಿಸ್ ಆಗ್ತಿತ್ತು ಹೇಳಪ್ಪ. ನಾವು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಆಮೇಲೆ ಬರ್ತಿದ್ವಿ. ನಾವು ಫಸ್ಟ್ SRS ಗೆ ಹೋಗ್ತಿದ್ವಿ, ಆಮೇಲೆ ಒಂದು 4 ಗಂಟೆ 5 ಗಂಟೆಗೆ ಬರ್ತಿದ್ವಿ. ಸೊ ಮಿಸ್ ಆಗ್ತಿತ್ತು. ಇವತ್ತು ಒಂದು 12 ಗಂಟೆಗೆ ಬಂದಿದೀವಲ್ಲ, ಅದಕ್ಕೆ ಪ್ರಸಾದ ಎಲ್ಲ ಸಿಗ್ತದೆ. ಚೆನ್ನಾಗಿದೆ. ಹಲೋ ಮಾತಾಡ ಅಣ್ಣ, ಮಾತಾಡೋಣ. ಸಾವಂದಿ ವೀರಭದ್ರ ಸ್ವಾಮಿ ದೇವಸ್ಥಾನ ಹಾಗೂ ಭದ್ರಕಾಳಮ್ಮ ದೇವಿ, ಇದು ಸುಮಾರು 2000 ವರ್ಷ ಇತಿಹಾಸದ ಉಳ್ಳ ದೇವಸ್ಥಾನ ಇದೆ. ಆಗಿದೆ ಸಾವಂದ್ರಾಯ, ಸಂಪಂಗರಾಯ, ವೀರಭದ್ರ ನಾಯಕ, ಜಲಗೆರೆ ನಾಯಕ ಅಂತ ಪಾಳ್ಯಗಾರರು. ಪಾಳ್ಯಗಾರ ಆಳ್ವಿಕೆಯಲ್ಲಿ ಇದು ಸ್ವಾಮಿ ಸಾವಂದ್ರಾಯ ಅಂತ ಪಾಳ್ಯಗಾರರು ಇದನ್ನ ಸ್ಥಾಪನೆ ಮಾಡಿರೋ ಸ್ವಾಮಿನ. ಅದಕ್ಕೆ ಸ್ವಾಮಿ ಹೆಸರು ಸಾವಂದಿ ವೀರಭದ್ರ ಸ್ವಾಮಿ ಅಂತ ಹೆಸರು. ಹೌದೌದು, ಹಿಂದೆ ಸಾವಂದ್ರಗ ನೆಲಪಟ್ಟಣ ಅಂತ ಕೂಡ ಇದು ತುಂಬ ಪ್ರಸಿದ್ಧಿಯಾದ ಜಾಗ. ಈಗಲೂ ಇದಕ್ಕೆ ಸಾವಂದ್ರಗ ನೆಲಪಟ್ಟಣ ಅಂತಲೇ ಕರೀತಾರೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಸ್ಥಳ. ಆ ಮುಂದೆಗಡೆ ಧ್ವಜಸ್ತಂಭ ಇದೆ, ಅದು 53 ಅಡಿ ಇದೆ. ಒಂದೇ ಕಂಬ ಏಷ್ಯಾ ಖಂಡದಲ್ಲೇ ಇಲ್ಲ ಆ ಧ್ವಜಸ್ತಂಭ. ಅದು ನೀವು ಒಂದು ಶೂಟ್ ಮಾಡ್ಕೊಂಡು ಹೋಗಿ ಅದು ಆಚೆಗಡೆ ಧ್ವಜಸ್ತಂಭ ಇಲ್ಲ, ಒಂದೇ ಕಂಬ 53 ಅಡಿ ಮೇಲ್ಗಡೆ ಪೀಠಕ್ಕೆ 53 ಅಡಿ. ಈ ಬೆಟ್ಟದಲ್ಲಿ ಕರಿ ಸಾವಂದ್ರಿ ಗಣಪತಿ ಇದೆ, ಬಂಡೆಲೇ ಕೆತ್ತನೆ ಮಾಡಿದ್ದಾರೆ. ಇದು ಗಣಪತಿ ಹಬ್ಬದಲ್ಲಿ ಮಾತ್ರ ಹೋಗಿ ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡ್ಬರ್ತಾರೆ ಗಣಪತಿ. ಬೆಟ್ಟನೂ ಕೂಡ 4000 ಅಡಿ ಭೂಮಿ ಸಮುದ್ರ ಮಟ್ಟದಿಂದ 4000 ಅಡಿ ಇದೆ, ಭೂಮಿ ಮೇಲೆ 2000 ಅಡಿ ಇದೆ. ಏಕಶಿಲೆ ಇದು ಬೆಟ್ಟ, ಏಕಶಿಲೆ ಬೆಟ್ಟ. ಅದಕ್ಕೋಸ್ಕರ 1900 ಮಹಾರಾಜರು ಈ ಬೆಟ್ಟ ನೋಡೋಕ್ಕೋಸ್ಕರ ಬಂದಿದ್ರಂತೆ. ಅವಾಗ ಇಂಗ್ಲಿಷ್ನವ್ರ ಕಾಲದಲ್ಲಿ ಈ ಬೆಟ್ಟನ ಪಾಳಿಸೋದಕ್ಕೆ ಖರೀದಿಗೆ ಕೇಳಿದ್ರಂತೆ ಅವರು. ಬೆಟ್ಟದಲ್ಲಿ ದ್ರವ್ಯ ಸಹಾಯ ಇದೆ ಅಂದ್ಬಿಟ್ಟು 7 ಕೊಪ್ಪರಕ್ಕೆ ಹಣ ಇದೆ ಅಂತೆ ಬೆಟ್ಟದಲ್ಲಿ. ಅವರು ದುರ್ಬೀನ್ ಹಾಕಿ ನೋಡಿದ್ರಂತೆ ಇಂಗ್ಲಿಷ್ನವರು. ಅವಾಗ ಆ ಬೆಟ್ಟ ಪಾಳಿಸೋದಕ್ಕೋಸ್ಕರ ಖರೀದಿ ಕೇಳಿದ್ರಂತೆ ಮಹಾರಾಜರನ್ನ, ನಾಲ್ವಡಿ ಕೃಷ್ಣಾಜಿ ಒಡೆಯರ್ನ 1900. ಅವಾಗ ಮಹಾರಾಜರು ಈ ಬೆಟ್ಟ ನೋಡೋಕ್ಕೋಸ್ಕರ ಬಂದ್ರಂತೆ. ಈ ನಾಯ್ಕಂಪಾಲಿ ಗೇಟಿಂದ ಅಡ್ಡೆ ಕಟ್ಟಿ ಒತ್ಕೊಂಬಂದ್ರಂತೆ ಮಹಾರಾಜರನ್ನ ಇಲ್ಲಿಗೆ. ಅರ್ಧ ಬೆಟ್ಟ ಕಾಣ್ತಿಲ್ಲ ಅಂತ ಅಂತ ಭಯಂಕರ ಬಿದ್ರು ಹೆಬ್ಬಿದ್ರು. ಆ ಬಿದ್ರು ಬೊಂಬನ್ನ ಕಡಿಸಿ ತರಿಸ್ಬಿಟ್ಟು ಆ ಗರಡ್ಗಂಬ ಕಡಿಸಿ ಅವ್ರ ಕಾಲದಲ್ಲಿ ಅಳತೆ ಮಾಡಿಸಿದ್ರು ಅಂತ ಹೇಳ್ತಾರೆ. ಮೇಲ್ಗಡೆ ಪೀಠಕ್ಕೆ 53 ಅಡಿ ಇದೆ ಒಂದೇ ಕಂಬ. ಏಕಶಿಲೆ ಧ್ವಜಸ್ತಂಭ ಗರಡ್ಗಂಬ ಅಂತ ಸ್ವಾಮಿ ದೇವಸ್ಥಾನ ಎದುರುಗಡೆ ಇದೆ ಕಂಬ. ಅದು ಆ ಕಂಬದಲ್ಲೂ ಕೂಡ ಮುಂದೆ ಭೈರವ ಇದೆ, ಕಾವಲು ಭೈರವ ಅಂತೇಳಿ ಭೈರವ ಈಗ ಕೆತ್ತನೆ ಮಾಡಿದ್ದಾರೆ. ಯಾವತ್ತು ಕಾಲ ಭೈರವ ಬೇರೆ, ಕಾವಲು ಭೈರವ ಬೇರೆ. ಈ ಕಾವಲು ಭೈರವ ಅಂದರೆ ಸ್ವಾಮಿಗೆ ಕಾವಲವನು, ನಾಯಿ ವಾಹನ. ಆ ಕಂಬದಲ್ಲಿದೆ ನೋಡಿ ಕಾವಲು ಭೈರವ ಧ್ವಜಸ್ತಂಭದಲ್ಲಿ. ಇಲ್ಲಿ ನಾವು ಬಂದವ್ರಿಗೆ ಅನ್ನದಾಸೋಹ ಇದೆ. ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಅನ್ನದಾಸೋಹ ಇರುತ್ತೆ. ಸ್ವಾಮಿಗೆ ನಿತ್ಯ ರುದ್ರಾಭಿಷೇಕ ಇದೆ, ಮಹಾರುದ್ರಾಭಿಷೇಕ ನಿತ್ಯ ಅಭಿಷೇಕ ಮಾಡ್ತೀವಿ ಸ್ವಾಮಿಗೆ. ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಪ್ರತಿ ಅಮಾವಾಸ್ಯೆಯಲ್ಲಿ ತುಂಬ ಇಲ್ಲಿ ವಿಶೇಷವಾಗಿ ಪೂಜಾ ವಿಧಿವಿಧಾನಗಳನ್ನು ನಡೆಸಿ. ಯಾರೇ ಕೂಡ ಇಲ್ಲಿ ಮದುವೆ ಆಗದೇ ಇದ್ದರೆ, ಜಾಸ್ತಿ ದಿವಸ ಮದುವೆ ನಿಧಾನ ಆದರೆ ಈ ಸ್ವಾಮಿ ದೇವಿಯವ್ರಿಗೂ ಕಲ್ಯಾಣೋತ್ಸವ ಮಾಡಿಸ್ತಾರೆ. ನೋಡಿ ಇವತ್ತು ಕೂಡ ಬಂದಿದ್ರು ಅವರು, ನೋಡಿ ಪತ್ರಿಕೆ ಇಲ್ಲೇ ಕೊಟ್ಟಿದ್ದಾರೆ ಅವರು. ಅವ್ರಿಗೆ ನೋಡಿ ಒಂದು ವಾರದಲ್ಲೇ ಮದುವೆ ಸೆಟ್ ಆಗ್ಬಿಡ್ತು. ಅವ್ರು ಕಲ್ಯಾಣೋತ್ಸವ ಮಾಡಿಸ್ಕೊಂಡು ಹೋದರು, ಒಂದು ವಾರದಲ್ಲೇ ಮದುವೆ ಎಲ್ಲ ಆಯಿತು. ಈಗ ಪತ್ರಿಕೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋರು. ಕಲ್ಯಾಣೋತ್ಸವ ಎಲ್ಲ ಮಾಡ್ತೀವಿ ನಾವು ಇಲ್ಲಿ, ಅದು ನಡೀತದೆ. ನಾಗರಕಟ್ಟೆ ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ, ಕುಬೇರನ ಮೂಲ ಇದೆ. ಅದು ತಾಯಿ ಮುದ್ದಮ್ಮ ಅಂತ ಹೇಳಿ, ಅದು ಹಳೆ ಕಾಲದ್ದು.
ಅಲ್ಲಿ ನೋಡಿದ್ರ ನಿಮ್ಮೂರವ್ರು ಎಲ್ಲ ಬಂದು ನಾಗರ ಮಾಡ್ತಾರೆ ವಿಶೇಷವಾಗಿ ಅಲ್ಲಿ. ಅಲ್ಲಿ ಸುಮಾರು ಜನ ಕೆಲವರೆಲ್ಲ ಅಲ್ಲಿ ತಾಯಿ ಮುದ್ದೆ ಮುಂಗ್ ನಡ್ಕೊಳ್ತಾರೆ ತುಂಬ, ಅದು ವಿಶೇಷವಾಗಿದೆ. ಅರ್ಚಕರು ನಾವಿಲ್ಲಿ ಮೂರು ಜನ ಇದ್ದೀವಿ, ನಾವು ಪ್ರಧಾನ ಅರ್ಚಕರು ಎಲ್ಲ, ನಾವು ಪ್ರಧಾನ ಅರ್ಚಕರು ಮೃತ್ಯುಂಜಯ ಆರಾಧ್ಯ ಅಂತೇಳಿ, ನಮ್ಮದು ಎಲ್ಲ ಆಗಮ ಎಲ್ಲ ಆಗಿದೆ. ನನ್ನ ಮಗ ನಿರಂಜನ ಆರಾಧ್ಯ ಅಂದ್ಬಿಟ್ಟು ಅವರು ಇರ್ತಾರೆ. ನಾವು ಒಬ್ಬೊಬ್ಬರು ಸರದಿ ಪೂಜೆ ಇದೆ ಒಂದೊಂದು ವರ್ಷ ಒಬ್ಬೊಬ್ಬರು. ನಮ್ಮ ಸರದಿ ಈಗ ಯುಗಾದಿವರೆಗೂ ಇಲ್ಲ ಇಲ್ಲ, ನಾವು ಅಣ್ಣ ತಮ್ಮಂದ್ರೆ ಮೂರು ಜನ ಇದ್ದೀವಿ. ಒಂದೇ ನಮ್ಮ ತಂದೆ ಹೆಸರು ಸಿದ್ವೀರ ಆರಾಧ್ಯರು ಅಂತ, ಅವರು ಮಕ್ಕಳು ನಾವು ವರ್ಷ ಹೌದು ಸುಮಾರು ಎರಡು ನಮ್ಮ ಅದನ್ನ ಹೇಳಿದ್ನಲ್ಲ 1900 ನಮ್ಮ ಅಜ್ಜಿ ಇದ್ರಂತೆ, 1900 ನಮ್ಮ ಅಜ್ಜಿ ಪೂಜೆ ಮಾಡಿದಾರೆ ರುದ್ರಮ್ಮ ಅಂತೇಳಿ. ಅವರೇ ಪೂಜೆ ಮಾಡಿರೋದಿಲ್ಲ, ನಮ್ಮ ತಾತವ್ರ ಸ್ಥಳ ಎಸ್ ಆರ್ ಎಸ್ ಬೆಟ್ಟ, ರೇವಣ ಸಿದ್ದೇಶ್ವರನ ಬೆಟ್ಟ, ಅಲ್ಲಿಂದ ಅರ್ಚಕರು ರೇವಣ ಸಿದ್ದಪ್ಪನವ್ರು ಅಂತ. ಅಲ್ಲಿಂದ ಬಂದು ನಮ್ಮ ಅಜ್ಜಿನ ಮದುವೆ ಆಗಿ ನಾವು ಈಗ ವಂಶ, ನಾವು ಮೂರನೇ ತಲೆ ಪೂಜೆ, ನಾವೇ ಈಗ ನಮ್ಮ ತಂದೆಗೆ ಮೂರು ಜನ ಮಕ್ಕಳು. ಅದರಿಂದ ಸ್ವಾಮಿ ತುಂಬ ಇಲ್ಲಿ ಅದರಿಂದ ಶ್ರೇಷ್ಠವಾಗಿದೆ. ಅದರಿಂದ ಎಲ್ಲ ಪೂಜೆ ಕೈಂಕರ್ಯಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎದುರುಗಡೆ ಕಾಣದ ಕರಿ ಬೆಟ್ಟ, ಇದು ಬಿಳಿ ಬೆಟ್ಟ ಅಂತ ಹೇಳಿದ್ದಾರೆ ಅರ್ಚಕರು. ಏಳು ಪಪ್ರಿಕೆ ಅಷ್ಟು ಸುಗಂಧ ದವ್ಯ ಇದೆ ಅಂತ ಹೇಳಿದ್ದಾರೆ ಇದ್ರೊಳಗೆ. ಏನು ಹೂವು ಹೇಳು? ಇದು ನಾಗಪುಷ್ಪ ಗಿಡ, ಇದರಲ್ಲಿ ಶಿವ ಲಿಂಗು ತರ ಹೂವು ಇರುತ್ತೆ. ಇದು ಸಿಕ್ಕಿದ್ರೆ ಐ ಶೋ ಯು ಗೈಸ್. ಫಾರ್ಚುನೇಟ್ಲಿ ಒಂದೇ ಒಂದು ಹೂವು ಇದೆ. ಇದೆ ಗೈಸ್ ನಾನು ಹೇಳಿದ ಹೂವು. ಇಲ್ಲಿ ನೋಡಿ ಒಳಗಡೆ ಶಿವಲಿಂಗ ತರ ಇದೆ. ಸೊ ಇದು ನಾಗಲಿಂಗ ಪುಷ್ಪ ಅಂತ ಕರೀತಾರೆ. ಎಲ್ಲಾದ್ರೂ ಮರ ದೇವಸ್ಥಾನಗಳ ಹತ್ರ ಮಾತ್ರ ಸಿಗುತ್ತೆ, ಎಲ್ಲದವೂ ಬೆಳೆಯೋದಿಲ್ಲ ಈ ಮರ. ಇದಾಗಿತ್ತು ಈ ಸಾವಂತುರ್ಗ ವ್ಲಾಗ್. ನೆಕ್ಸ್ಟ್ ಟೈಮ್ ಆದ್ರೆ ಬೆಟ್ಟ ಹತ್ತಕ್ಕೆಲ್ಲ ಹೋಗೋಣ. ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಇದಾದ್ಮೇಲೆ ನಾವು ಅತ್ತೆ ಮನೆಗೆ ಹೋಗ್ಬೇಕು ಅಂತ ಇದೆ, ನೋಡೋಣ. ಆಲ್ಸೋ ಇವತ್ತು ಕಾಲೇಜ್ ರಜಾ ಹಾಕ್ಬೇರೆ ಬಂದಿದ್ದೀನಿ, ನಾಳೆಯಿಂದ ಕಾಲೇಜ್ಗೆ ಹೋಗ್ಬೇಕು. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವ್ಲಾಗ್ ಬೇಕಂದ್ರೆ ಯಾವ್ದಾದ್ರು ಜಾಗ ಇದ್ರೆ ಕಮೆಂಟ್ ಮಾಡಿ, ಸೊ ದಟ್ ನಾನು ಹೋಗಿ ನಾನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಥ್ಯಾಂಕ್ ಯು.